ಪೌರಾಣಿಕ ಒಗಟುಗಳ ಮಾಲಿಕೆಯಲ್ಲಿ ಮತ್ತೊಂದು ಸುಂದರವಾದ ಒಗಟು ಇದೀಗ ನಿಮ್ಮ ಮುಂದೆ. ಶಕುನಿಯ ಸೋದರಿಯ ಪತಿಯ ಸೋದರನ ಹಿರಿಯ ಮಗನ ಸತಿಯ ಸುತನು ಮಹಾಭಾರತ ಯುದ್ಧವು ಮುಗಿದ ರಾತ್ರಿಯೇ ಅಶ್ವತ್ಥಾಮನಿಂದ ಮಡಿದವನು ಇವನು. ಈ ಒಗಟಿಗೆ ಉತ್ತರ ಪ್ರತಿವಿಂಧ್ಯ. ಧರ್ಮರಾಯ ಹಾಗೂ ದ್ರೌಪದಿಯ ಮಗನಾದ ಪ್ರತಿವಿಂಧ್ಯ. ಪ್ರತಿವಿಂಧ್ಯ ಯಾವ ರೀತಿ ಬಂತು ನೋಡೋಣ ಬನ್ನಿ. ಶಕುನಿಯ ಸೋದರಿಯ ಅಂದ್ರೆ ಶಕುನಿಯ ಸೋದರಿಯಾದ ಗಾಂಧಾರಿಯ ಪತಿಯ, ಗಾಂಧಾರಿಯ ಗಂಡನಾದ ಧೃತರಾಷ್ಟ್ರನ ಸೋದರನ, ಧೃತರಾಷ್ಟ್ರನ ತಮ್ಮನಾದ ಪಾಂಡುವಿನ ಹಿರಿಯ ಮಗನಾದ ಧರ್ಮರಾಯನ ಸತಿಯ, ಧರ್ಮರಾಯನ ಹೆಂಡತಿಯಾದ ಪತ್ನಿಯಾದ ದ್ರೌಪದಿಯ ಸುತನು. ದ್ರೌಪದಿಗೆ ಧರ್ಮರಾಯನಿಂದ ಜನಿಸಿದಂಥ ಮಗ ಪ್ರತಿವಿಂಧ್ಯ. ಮಹಾಭಾರತ ಯುದ್ಧವು ಮುಗಿದ ರಾತ್ರಿಯೇ ಅಶ್ವತ್ಥಾಮನಿಂದ ಮಡಿದವನು ಇವನು. ಧರ್ಮರಾಯ ಹಾಗೂ ದ್ರೌಪದಿಯ ಮಗ ಪ್ರತಿವಿಂಧ್ಯ ಮಹಾಭಾರತ ಯುದ್ಧ ಮುಗಿದ ನಂತರ ಉಪಪಾಂಡವರು ಅಂತ ಕರೀತಾರೆ, ಐವರು ಮಕ್ಕಳು, ದ್ರೌಪದಿಯ ಐವರೂ ಮಕ್ಕಳನ್ನ ಅಶ್ವತ್ಥಾಮ ಸಾಯಿಸ್ತಾನೆ. ಆ ಐವರೂ ಮಕ್ಕಳಲ್ಲಿ ಪ್ರತಿವಿಂಧ್ಯ ಕೂಡ ಒಬ್ಬ. ಪ್ರತಿವಿಂಧ್ಯ ಶ್ರುತ ಸೋಮ, ಶ್ರುತ ಕೀರ್ತಿ, ಶತಾನೇಕ ಹಾಗೂ ಶ್ರುತಸೇನ, ಈ ಐವರನ್ನ ಉಪಪಾಂಡವರು ಅಂತ ಕರಿತೀವಲ್ಲ, ಈ ಐವರು ಕೂಡ ಅವತ್ತಿನ ದಿನ ಅಶ್ವತ್ಥಾಮನಿಂದ ಸಾಯ್ತಾರೆ. ಆದರೆ ಈ ಒಗಟಲ್ಲಿ ಕೇಳಿರೋದು ಧರ್ಮರಾಯನ ಮಗ ಅಂತ, ಹಾಗಾಗಿ ಈ ಒಗಟಿನ ಉತ್ತರ ಪ್ರತಿವಿಂಧ್ಯ.